पुरंदर विठल
शिवर्णम चतुर्भुजम प्रसन्नवदनम ध्यायेत सर्वविघ्नोपशान्तये अगजानन पद्मार्कं गजानन महर्निशं अनेकदन्तं भक्तानां एकदन्तं वास्महे अम्बत्वा मनसं ददामि भगवद्गीते भवद्वेषिणी न च तस्मान् मनुष्ये तु कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि. ನಾವು ಇದುವರೆಗೆ ಭಗವದ್ಗೀತಾಭ್ಯಾಸದ ಎರಡನೇ ಅಧ್ಯಾಯದ ಸಾಂಖ್ಯಯೋಗದ ಹದಿನೈದು ಶ್ಲೋಕಗಳನ್ನು ನೋಡಿದ್ದೇವೆ. ಹನ್ನೊಂದನೆಯ ಶ್ಲೋಕದಿಂದನೇ ಆರಂಭಿಸಿದ ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಧರ್ಮವನ್ನು ಜಿಜ್ಞಾಸೆ ಮಾಡಲಿಲ್ಲ, ಕರ್ಮವನ್ನು ಜಿಜ್ಞಾಸೆ ಮಾಡಲಿಲ್ಲ, ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಆರಂಭ ಮಾಡಲಿಲ್ಲ. ಎದುರಿಗೆ ನಿಂತಿರುವಂತಹ ಶತ್ರುಪಕ್ಷದಲ್ಲಿರುವಂತಹ ಎಲ್ಲ ಕೌರವ ಧಾರ್ತರಾಷ್ಟ್ರಾದಿಗಳ ಮಕ್ಕಳ ಸಮೇತ ಗುರು ಹಿರಿಯರು ದ್ರೋಣ ಭೀಷ್ಮಾದಿಗಳು ಶತ್ರುಪಕ್ಷದಲ್ಲಿ ನಿಂತಿರುವರು. ಅವರು ಎಲ್ಲರೂ ಗುರುಹಿರಿಯರಾದಾಗ್ಯೂ ಅಧರ್ಮದ ಕಡೆಯಲ್ಲಿ ನಿಂತು ಯುದ್ಧವಾಡಲು ಆರಂಭಿಸಿದ್ದಾರೆ. ಆದ ಕಾರಣದಿಂದ ಮೊದಲನೆಯದಾಗಿ ಯುದ್ಧರಂಗದಲ್ಲಿ ಶತ್ರುಗಳೇ. ಒಂದು ವೇಳೆ ಅದು ಸಂಬಂಧಿಗಳಾದರೂ, ರಕ್ತ ಸಂಬಂಧಿಗಳಾದರೂ, ಯಾರೇ ಆದರೂ ಯುದ್ಧರಂಗದಲ್ಲಿ ಶೋಕಿಸುವುದು ಸರಿಯಲ್ಲ. ಶತ್ರುಗಳ ಬಗ್ಗೆ ಕನಿಕರವನ್ನು ತೋರಿಸುವುದಾಗಲಿ, ದಯೆಯನ್ನು ತೋರಿಸುವುದಾಗಲಿ ಮಾಡಬಾರದು. ಆ ದಯೆ ಅಥವಾ ಕರುಣೆಗೆ ಯುದ್ಧರಂಗದಲ್ಲಿ ಸ್ಥಾನವಿಲ್ಲ. ಅದರಲ್ಲೂ ಶತ್ರುಪಕ್ಷದಲ್ಲಿ ನಿಂತಿರುವವರೆಲ್ಲರೂ ಅಧರ್ಮದ ಪಕ್ಷಪಾತಿಗಳಾಗಿದ್ದಾರೆ. ಅಧರ್ಮದಿಂದ ನಿಮಗೆ ಸಲ್ಲಬೇಕಾಗಿರುವಂತಹ ರಾಜ್ಯವನ್ನು ಕೊಡದೆ ಎಲ್ಲವನ್ನು ಕಿತ್ತುಕೊಂಡು ಅಧರ್ಮ ಆಚರಣೆಯಲ್ಲಿ ತೊಡಗಿದ್ದಾರೆ. ಆ ಕಾರಣದಿಂದ ಅವರುಗಳ ಬಗ್ಗೆ ನೀನು ಶೋಕಿಸುವುದು ತರವಲ್ಲ, ಮತ್ತು ಸಾವಿನ ವಿಷಯದಲ್ಲಿ ಶೋಕಿಸುವುದು ಪಂಡಿತರಿಗೆ ಲಕ್ಷಣವಲ್ಲ. ಆದ್ದರಿಂದ ನೀನು ಯುದ್ಧರಂಗದಲ್ಲಿ ಯಾರ ಬಗ್ಗೆಯೂ ಶೋಕಿಸುವುದಾಗಲಿ ಮತ್ತು ಸಾವಿನ ಬಗ್ಗೆ ಶೋಕ ಪಡುವುದಾಗಲಿ ಉಚಿತವಲ್ಲ. ಅರ್ಜುನ, ಪಂಡಿತರಂತೆ ನೀನು ಆಗಬೇಕು. ಪ್ರಜ್ಞಾವಾದವನ್ನು ಮಾಡಿದ ಮಾತ್ರಕ್ಕೆ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಕೃಷ್ಣನು ಅರ್ಜುನನಿಗೆ ಬೇರೆಯ ಆಯಾಮವನ್ನೇ ತೋರಿಸುತ್ತಲೂ ಇಹಲೋಕಕ್ಕೆ ಸಂಬಂಧವಿಲ್ಲದಂತಹ ವಿಷಯ ವಸ್ತುಗಳನ್ನು ತಿಳಿಸಲು
ಉದ್ಯುಕ್ತನಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು. ದೇಹ ಮತ್ತು ಸಾವು ಎರಡನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ನಾಲ್ಕಾರು ಮಾತುಗಳನ್ನು ಹೇಳುತ್ತಾನೆ. ನಾನು ನೀನು ಈ ಜನಾಧಿಪರು ಮತ್ತು ಸೈನಿಕರು ಎಲ್ಲರೂ ಹಿಂದೆ ಇರಲಿಲ್ಲವೆಂಬುದಿಲ್ಲ, ನಾಳೆ ಹೋಗುವರು ಇಲ್ಲದೇ ಇರುವರು ಎಂಬುದೂ ಇಲ್ಲ, ನಾವೆಲ್ಲರೂ ಅನಾದಿಕಾಲದಿಂದಲೂ ಇದ್ದೇವೆ. ಅವ್ಯಕ್ತದಿಂದ ವ್ಯಕ್ತಕ್ಕೆ ಬಂದು ವ್ಯಕ್ತದಿಂದ ಮತ್ತೆ ಅವ್ಯಕ್ತಕ್ಕೆ ಹೋಗುತ್ತೇವೆ. ಆದ ಕಾರಣದಿಂದ ಈ ದೇಹವು ಬಂದು ಹೋಗುತ್ತಿರುತ್ತದೆ ದೇಹಿಗೆ. ಈ ದೇಹಿಯು ದೇಹದೊಳಗಿರುವವನು ದೇಹದ ಸಾವಿಗೆ ಆಗಲಿ ಹುಟ್ಟಿಗಾಗಲಿ ಸಂಭ್ರಮ ಪಡುವ ಅವಶ್ಯಕತೆ ಇಲ್ಲ. ದೇಹ ದೇಹವೇ, ದೇಹಿ ಹುಟ್ಟು ಸಾವಿಲ್ಲದವನು, ಅನಾದಿಕಾಲದಿಂದಲೂ ಇರುವವನು, ನಾಳೆಯೂ ಇರುವವನು, ಇಂದು ವ್ಯಕ್ತವಾಗುತ್ತಿರುವವನು ಎಂಬುದಾಗಿ ಕೃಷ್ಣನು 12-13 ಶ್ಲೋಕಗಳಲ್ಲಿ ತಿಳಿಸಿ ದೇಹದ ಪರಿಚಯವನ್ನು ಸ್ವಲ್ಪ ಮಾತ್ರ ಕೊಟ್ಟು ಎಲ್ಲ ಅವಸ್ಥೆಗಳನ್ನು ದಾಟಿದ ದೇಹವು ಬಾಲ್ಯ ಕೌಮಾರ್ಯ ಯೌವನ ಜರ ಹಾಗೆಯೇ ದೇಹಾಂತರ ಪ್ರಾಪ್ತಿಯನ್ನು ಹೊಂದುತ್ತದೆ. ದೇಹಿಯು ದೇಹಾಂತರ ಪ್ರಾಪ್ತಿಯನ್ನು ಹೊಂದುವುದರಲ್ಲಿ ಎರಡು ಗತಿಗಳೆಂಬುದಾಗಿ ತಿಳಿದವು. ಒಂದು ಉತ್ತಮ ಸ್ತರಗಳಿಗೆ ಹೋಗುವಂತಹ ದೇಹಿ, ಇನ್ನೊಂದು ನೀಚ ಸ್ತರಗಳಲ್ಲಿ ಮತ್ತೆ ಮತ್ತೆ ಜನ್ಮ ತಾಳುವಂತಹ ದೇಹಿ ಎಂಬುದಾಗಿ ಎರಡು ತರಹದ ಗತಿಯನ್ನು ತಿಳಿದುಕೊಂಡೆವು. ಇದು ದೇಹಿಗೆ ಉಂಟಾಗುವಂತಹ ಸಾವಿನ ನಂತರ ಉಂಟಾಗುವಂತಹ ಪ್ರಕ್ರಿಯೆಗಳು. ಮಾತ್ರ ಸ್ಪರ್ಶದಿಂದ ಇಂದ್ರಿಯಗಳು ಅನುಭವಿಸುವಂತಹ ಶೀತೋಷ್ಣವಾಗಲಿ ಸುಖ ದುಃಖವಾಗಲಿ ಬಂದು ಹೋಗುತ್ತಿರುವಂಥವು. ಅಂದರೆ ರಿಲೇಟಿವ್ ಅನ್ನೋ ಅರ್ಥದಲ್ಲಿ ಹೇಳುತ್ತಿದ್ದಾನೆ. ಎಲ್ಲವೂ ರಿಲೇಟಿವ್, ಒಂದಕ್ಕೊಂದು ಬಂದು ಹೋಗುತ್ತಿರುವಂಥವು, ಸದಾ ಸಂಚಾರದಲ್ಲಿರುವಂಥವು, ಹುಟ್ಟು ಸಾವುಗಳನ್ನು ಕಾಣುತ್ತಿರುವಂಥವು. ಈ ದೇಹವೂ ಅಂಥದ್ದೇ. ಆದ್ದರಿಂದ ದೇಹದ ಬಗ್ಗೆ ಅವುಗಳು ಅನಿತ್ಯಗಳೆಂಬುದನ್ನು ಅರ್ಥ ಮಾಡಿಕೊಂಡು ಅವುಗಳು ಬಂದು ಹೋಗುವುದನ್ನು ಸಾಕ್ಷೀಭೂತನಾಗಿ ಗಮನಿಸಬೇಕು ಮತ್ತು ಸಹಿಸಿಕೊಳ್ಳಬೇಕು ಎಂಬುದಾಗಿ ಕೃಷ್ಣನು ತಿಳಿಸಿದ ನಂತರದಲ್ಲಿ ದೇಹ ಮತ್ತು ದೇಹಿ ಎಂಬುದರ ಬಗ್ಗೆ ವಿವರವನ್ನು ಕೊಡಲಾರಂಭಿಸುತ್ತಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿ ತತ್ವದರ್ಶಿಭಿ ಎಂಬ ಪದವನ್ನು ಹಾಕುವುದರ ಮೂಲಕವಾಗಿ ಇದು ಒಂದು ತತ್ವಜ್ಞಾನಾರ್ಥ ಗ್ರಂಥ. ಇನ್ನು ಮುಂದೆ ಹೇಳುವುದೆಲ್ಲವೂ ತತ್ವದಿಂದ ತಿಳಿದುಕೊಳ್ಳಬೇಕು. ನಾನು ಮೂಲಭೂತ ತತ್ವಗಳನ್ನು ಇನ್ನು ಮುಂದೆ ತಿಳಿಸುತ್ತೇನೆ. ಇದು ಎಲ್ಲರಿಗೂ ತಿಳಿದಿರುವುದಿಲ್ಲ. ತತ್ವಜ್ಞರು ಮಾತ್ರ ಇವುಗಳ ವಿಷಯದಲ್ಲಿ ನಿರ್ಣಯವನ್ನು ಕೊಡಬಲ್ಲವರಾಗಿರುತ್ತಾರೆ. ಅರ್ಜುನ, ಮೂಲಭೂತವಾಗಿ ಸತ್ ಎಂಬ ಒಂದು ವಸ್ತುವಿದೆ. ಸತ್ ಇಲ್ಲದ್ದು ಅಸತ್ ಎಂಬುದು ಇದೆ. ಸತ್ತುಗೆ ಭಾವವು ಇದ್ದೇ ಇರುತ್ತದೆ, ಸತ್ತುವಲ್ಲದ್ದಕ್ಕೆ ಭಾವವಿರುವುದಿಲ್ಲ.
ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂಬುದಾಗಿ ತಿಳಿಸುತ್ತಾನೆ. ನೋಡಿ, ಈ ವಾಕ್ಯ ಮೂಲಭೂತ ವಾಕ್ಯ, ಬರೀ ಭಗವದ್ಗೀತೆಗಷ್ಟೇ ಅಲ್ಲ, ವೇದೋಪನಿಷತ್ಗಳಲ್ಲಿ ಆಗಿರುವಂತಹ ಬ್ರಹ್ಮ ಜಿಜ್ಞಾಸೆಗಾಗಲಿ ಧರ್ಮ ಜಿಜ್ಞಾಸೆಗಾಗಲಿ ಸಕಲ ಸೃಷ್ಟಿಯ ಈ ವಿಶ್ವದಲ್ಲಿ ಮೂಲಭೂತವಾದ ವಸ್ತು, ಆದಿ ವಸ್ತು, ಪದಾರ್ಥ ಜ್ಞಾನವನ್ನು ಹೊಂದುವುದಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹ ವಸ್ತು ಸತ್ ಎಂಬುದಾಗಿ ಪರಮಾತ್ಮನು ಇಲ್ಲಿ ಆರಂಭಿಸಿದ್ದಾನೆ. ಈ ಒಂದು ಶ್ಲೋಕವನ್ನು ಆಧರಿಸಿ ಆರಂಭವಾದಂತಹ ಹಲವಾರು ಸಿದ್ಧಾಂತಗಳು, ಹಲವಾರು ಮತಗಳು ಬಹಳಷ್ಟು ಪಂಡಿತರುಗಳಿಂದ, ತತ್ವಜ್ಞರುಗಳಿಂದ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿ ಶಾಖೋಪಶಾಖಗಳಾಗಿ ಬೆಳೆದು ನಿಂತಿದೆ. ಇಂದಿನ ಈ ಒಂದು ಸ್ಥಿತಿಯನ್ನು ನೋಡಿದರೆ ಇಲ್ಲಿಂದನೇ ಆರಂಭವಾಗಿರುವುದೆಂಬುದು ತಿಳಿದು ಬರುತ್ತದೆ. ಸತು ಎಂಬುದು ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲಾಗುವಂತಹ ಪದವಲ್ಲ, ವಸ್ತುವಲ್ಲ. ಇಲ್ಲಿ ಪರಮಾತ್ಮನು ಬ್ರಹ್ಮನಾಗಲಿ ಆತ್ಮನಾಗಲಿ ಪುರುಷ ಎಂಬುದಾಗಿ ಒಮ್ಮೆ ಹೇಳಿರುವನಾದರೂ ಹೋದ ಶ್ಲೋಕದಲ್ಲಿ ಬ್ರಹ್ಮ ಮತ್ತು ಆತ್ಮಗಳ ವಿಷಯದಲ್ಲಿ ಯಾವುದನ್ನೂ ಹೇಳುತ್ತಲೇ ಇಲ್ಲ. ಸತ್ ವಸ್ತುವಿನ ಬಗ್ಗೆ ಹೇಳಲು ಆರಂಭಿಸಿದ್ದಾನೆ. ಈ ಸದ್ವಸ್ತು ಎನ್ನುವುದು ಪ್ರತಿ ವಸ್ತುವಿನಲ್ಲೂ, ಪ್ರತಿ ವ್ಯಕ್ತಿಯಲ್ಲೂ, ಪ್ರತಿ ಜೀವಿಯಲ್ಲೂ, ಪ್ರತಿ ವಿಷಯದಲ್ಲೂ ಇರುವಂಥದ್ದು. ವಾಣಿಯಲ್ಲಿಯೂ ಈ ಸತ್ ಎಂಬುದು ಪ್ರಕಟವಾಗುತ್ತದೆ, ಆಹಾರದಲ್ಲಿಯೂ ಈ ಸತ್ ಎಂಬುದು ಇರುತ್ತದೆ. ಆದ್ದರಿಂದ ಅದನ್ನು ಸತ್ವವೆನ್ನುತ್ತೇವೆ, ಸತ್ವ ಇರುವುದಕ್ಕೆ ಸತ್ವವೆನ್ನುತ್ತೇವೆ, ಸತ್ವಯುತವಾದದ್ದು ಎಂಬುದಾಗಿ. ಸತ್ ಇಲ್ಲದೆ ಹೋದರೆ ಅಸತ್ ಎಂಬುದಾಗಿ ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಸತುವಿಗೆ ಭಾವವೊಂದು ಇರುತ್ತದೆ, ಅಸತುವಿಗೆ ಭಾವವೇ ಇರುವುದಿಲ್ಲ. ಈ ಜೋಡಿ ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವೂ ಜೋಡಿ ಪದಗಳಲ್ಲಿಯೇ ಸಾಮಾನ್ಯವಾಗಿ ಅಧ್ಯಾತ್ಮ ಗ್ರಂಥಗಳಲ್ಲಿ ಶಂಕರಾಚಾರ್ಯರು ತಮ್ಮ ಪ್ರಕರಣ ಗ್ರಂಥಗಳಲ್ಲಿಯೂ ವಿಶ್ಲೇಷಣೆ ಮಾಡುತ್ತಾರೆ. ಈ ಸತು ಎಂಬ ಪದ ಬಹಳಷ್ಟು ಕಡೆ ನಮ್ಮ ವೇದೋಪನಿಷತ್ಗಳಲ್ಲಿ ಬಂದು ಹೋಗಿದೆ. ಓಂ ತತ್ಸತ್, ಅಸತೋಮ ಸದ್ಗಮಯ, ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ, ಹೀಗೆ ಸದ್ವಸ್ತುವಿನ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಪರಬ್ರಹ್ಮನ, ಪರಮಾತ್ಮನ ಸ್ವರೂಪವನ್ನು ವರ್ಣಿಸುವ ಆಧ್ಯಾತ್ಮ ಗ್ರಂಥಗಳಲ್ಲಿ ಸಚ್ಚಿದಾನಂದ ರೂಪ ಎಂಬುದಾಗಿ ವರ್ಣಿಸುತ್ತಾರೆ. ಅಲ್ಲಿಯೂ ಸತ್ ಚಿತ್ ಆನಂದ ಎಂಬುದಾಗಿ ಸತ್ ವಸ್ತುವಿನ ಬಗ್ಗೆ ವಿವರಣೆ ಬರುತ್ತದೆ. ಆ ಸದ್ ವಸ್ತುವನ್ನೇ ಪರಮಾತ್ಮನು ಇಲ್ಲಿ ಅನಾದಿ ಎಂಬುದಾಗಿಯೂ, ಸರ್ವದಾ ಇರುವುದೆಂಬುದಾಗಿಯೂ ಹೇಳುತ್ತಲಿದ್ದಾನೆ. ಹೋದ 4 ಶ್ಲೋಕಗಳಲ್ಲಿ ದೇಹದ ಬಗ್ಗೆ ತಿಳಿಸಿದ ನಂತರದಲ್ಲಿ ದೇಹಿಯ ಬಗ್ಗೆ ತಿಳಿಸುವಾಗ ಸತು ಎಂದರೆ ದೇಹಿ ಎಂದು ಹೇಳುತ್ತಿಲ್ಲ.
ಸತು ಎಂಬ ವಸ್ತುವಿನಿಂದ ಆರಂಭ ಮಾಡಿದ್ದಾನೆ. ಈ ಸದ್ವಸ್ತುವಿನಲ್ಲಿ ಭಾವವೆಂಬುದು ಇರುತ್ತದೆ ಎಂಬುದಾಗಿ ಹೇಳ್ತಾನೆ. ಎಲ್ಲ ಭಗವದ್ಗೀತಾ ಗ್ರಂಥಗಳಲ್ಲಿ, ಪುಸ್ತಕಗಳಲ್ಲಿ, ಭಾಷ್ಯಗಳಲ್ಲಿ ನಾಸತೆ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ, ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸದ್ವಸ್ತುವಿಗೆ ನಾಶವಿಲ್ಲ. ಸದ್ವಸ್ತುವು ಸದಾ ನಿತ್ಯ ಸತ್ಯ, ಅಸದ್ವಸ್ತುವು ಇಲ್ಲವೇ ಇಲ್ಲ ಎಂಬುದಾಗಿ ಅರ್ಥವನ್ನು ಸಾಮಾನ್ಯವಾಗಿ ಬರೆದಿರುತ್ತಾರೆ. ಮತ್ತು ವಿಶೇಷವಾಗಿ ಆಚಾರ್ಯತ್ರಯರು ಮೂಲಭೂತವಾಗಿ ತಮ್ಮ ತಮ್ಮ ಭಾಷೆಗಳಲ್ಲಿ ಇದನ್ನು ಸವಿಸ್ತಾರವಾಗಿ ಎಲ್ಲವನ್ನು ಒಳಗೊಂಡಿರುವುದಾಗಿ ತಿಳಿಸುತ್ತಾರೆ. ಇದೇ ಬ್ರಹ್ಮನಿಗೆ ಪರ್ಯಾಯ ಪದವಾಗಿಯೂ, ಇದೇ ಜಗತ್ತನ್ನೆಲ್ಲ ವ್ಯಾಪಿಸಿರುವಂತೆಯೂ ಬ್ರಹ್ಮ ಜಿಜ್ಞಾಸೆಯೇ ಆರಂಭವಾಗಿ ಬಿಡುತ್ತದೆ. ಪರಮಾತ್ಮ ಜೀವಾತ್ಮ ಜಗತ್ತು ಜಡ ಚೇತನ ಎಲ್ಲವುಗಳು ಇಲ್ಲಿಂದನೇ ಆರಂಭವಾಗಿ ವಿಶ್ಲೇಷಣೆಗೆ ಒಳಪಡುತ್ತದೆ. ಇಲ್ಲಿ ಭಾವ ಅಭಾವ ಎಂಬ ಪದಗಳನ್ನು ಪರಮಾತ್ಮನು ಪ್ರಯೋಗ ಮಾಡಿರುವುದು ಸತುವಿನ ಇಲ್ಲದೇ ಇರುವಿಕೆಯೇ ಅಭಾವವೇ ಅಸತು ಎಂದೆನಿಸಿಕೊಳ್ಳುತ್ತದೆ. ಈಗ ಹೇಳುತ್ತಿರುವಂತಹ ದೇಹದ ವಿಷಯದಲ್ಲಿಯೇ ತೆಗೆದುಕೊಂಡರೆ ದೇಹಿ ಎಂಬ ಸತ್ವವು ಇರುವ ತನಕವು ದೇಹಕ್ಕೆ ಬೆಲೆಯುಂಟು, ಭಾವ ಉಂಟು. ದೇಹಿ ಬಿಟ್ಟ ಒಡನೆಯೇ, ದೇಹಿ ದೇಹದಲ್ಲಿ ಇಲ್ಲದಿದ್ದಾಗ ಸತುವಿನ ಅಭಾವದಲ್ಲಿ ಅಸದ್ವಸ್ತುವಾಗಿ ಬಿಡುತ್ತದೆ ದೇಹವು. ದೇಹಿಯು ಸದ್ವಸ್ತುವಾಗಿರುತ್ತಾನೆ ಎಂಬರ್ಥದಲ್ಲಿ ಪರಮಾತ್ಮನು ನಾಸತೆ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸ್ವತಃ ಎಂದು ಆರಂಭಿಸಿದ್ದಾನೆ. ಆದರೂ ಎಷ್ಟು ಮೂಲಭೂತವಾದಂತಹ ಈ ವಿಷಯ ವಸ್ತುಗಳು ಮತ್ತು ಪದಗಳು ಎಂದರೆ ಇದರ ನಿರ್ಣಯವನ್ನು ಸರಿಯಾದ ದ್ರಷ್ಟಾರರಾದಂತಹ ತತ್ವದರ್ಶಿಗಳಿಂದ ಮಾತ್ರ ತಿಳಿದುಕೊಳ್ಳಬೇಕಾಗುತ್ತದೆ. ಮೇಲ್ನೋಟಕ್ಕೆ ಹೇಳಿದಂತೆ ಬರೀ ದೇಹದೇಹಿಗಳಲ್ಲಷ್ಟೇ ನಿಲ್ಲುವುದಿಲ್ಲ ಈ ಸತ್ ವಸ್ತು ಎಂಬುದು. ಇದು ಪ್ರಪಂಚದಲ್ಲೆಲ್ಲ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿದೆ. ಆ ಕಾರಣದಿಂದ ತತ್ವದರ್ಶಿಗಳಿಂದಲೇ ತಿಳಿದುಕೊಳ್ಳಬೇಕಾದಂತಹ ಅತಿ ಗಹನವಾದ, ಗಾಢವಾದ, ಆಳವಾದ ವಿಶ್ಲೇಷಣೆಗೆ ಒಳಪಡುವಂತಹ ಈ ಸತ್ ವಸ್ತು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾನೆ. ನಾವು ಸತ್ವವೆಂದು ಹೇಳಿದೆವು. ಸ್ವಲ್ಪ ವಿಮರ್ಶೆ ಮಾಡಿದರೆ ಪ್ರತಿಯೊಂದು ವಸ್ತುವಿಗೂ ಸತ್ವವಿರುವುದು ನಮಗೆ ತಿಳಿದು ಬರುತ್ತದೆ. ಇದು ಸಾಮಾನ್ಯ ಜ್ಞಾನ. ಆಯಾಯ ವಸ್ತುಗಳು ಸತ್ವವನ್ನು ಹೊಂದಿಯೇ ಇರುತ್ತದೆ. ಜೀವರಾಶಿಗಳಲ್ಲಿಯೂ ಅಷ್ಟೆ. ಈಗ ಸಸ್ಯ ಸಂಪತ್ತನ್ನು ತೆಗೆದುಕೊಂಡಾಗ ಪ್ರತಿ ಸಸ್ಯದಲ್ಲಿಯೂ ಅದರದೇ ಆದ ರೀತಿಯಾದ ಕಾಯಿ, ಹೂವು, ಹಣ್ಣು, ಬೀಜ ಎಲ್ಲವೂ ಇರುತ್ತದೆ. ಪ್ರತಿಯೊಂದರಲ್ಲಿಯೂ ತನ್ನದೇ ಆದ ಸತ್ವವನ್ನು ಹೊಂದಿರುತ್ತದೆ. ಮಾವಿನ ಸತ್ವವೇ ಬೇರೆ, ಬೇವಿನ ಸತ್ವವೇ ಬೇರೆ. ಹೀಗೆ ಹಲವಾರು ಲಕ್ಷಾಂತರ ಜೀವಸಸ್ಯಗಳು ತಮ್ಮದೇ ಆದ ಸತ್ವವನ್ನು ಹೊಂದಿರುತ್ತದೆ. ಆ ಸತ್ವವನ್ನು ತಿಳಿದುಕೊಳ್ಳುವುದೇ ತತ್ವದೃಷ್ಟಿಯಿಂದ ನೋಡುವಂತಹ ಒಂದು ವಿಶೇಷವಾದಂತಹ ಜ್ಞಾನ.
ಹಾಗೆ ಜೀವರಾಶಿಗಳಲ್ಲಿ ಪ್ರಾಣಿಗಳಲ್ಲಿಯೂ ಸತ್ವವಿರುತ್ತದೆ. ನಂತರದಲ್ಲಿಯೂ ಮನುಷ್ಯರಲ್ಲಿಯೂ ಸತ್ವವಿರುತ್ತದೆ, ದೇವತಾದಿಗಳಲ್ಲಿಯೂ ಸತ್ವವಿರುತ್ತದೆ. ಈ ಸತ್ವ ಎಂಬ ವಸ್ತು ಇಲ್ಲದ ವಸ್ತುವೇ ಇಲ್ಲ, ವಿಷಯವೇ ಇಲ್ಲ, ಎಡೆಯೇ ಇಲ್ಲ, ಸ್ಥಳವೇ ಇಲ್ಲ. ಸದ್ವಸ್ತುವಿನಿಂದ ವಿಶ್ವವೆಲ್ಲವೂ ತುಂಬಿ ಹೋಗಿದೆ ಎಂಬರ್ಥದಲ್ಲಿ ನಾವು ಸತ್ ವಸ್ತುವನ್ನು ತಿಳಿದುಕೊಳ್ಳಬೇಕು. ಇದು ಸದಾ ಇರುವಂಥದ್ದು ನಿತ್ಯ ಸತ್ಯ ವಸ್ತು. ಈ ಸತ್ ಇದ್ದಾಗಲೇ ಸತ್ಯವೆನಿಸಿಕೊಳ್ಳುವುದು, ಅದನ್ನು ಮುಂದೆ ಬ್ರಹ್ಮನಿಂದಾಗಲಿ ಆತ್ಮನಿಂದಾಗಲಿ ವಿಶ್ಲೇಷಣೆ ಮಾಡುವುದು ನಡೆಯುತ್ತದೆ. ಈಗ ಸತ್ವಸ್ತು ಎಂಬುದು ಮೂಲಭೂತವಾದ ವಸ್ತು. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಮೆಟೀರಿಯಲಿಸ್ಟಿಕ್ ಸೈನ್ಸ್, ಮ್ಯಾಟರ್ ಮೂಲಕವಾಗಿ ಎಲ್ಲವನ್ನು ತಿಳಿದುಕೊಳ್ಳಲು ಮನುಷ್ಯನು ಪ್ರಯತ್ನ ಪಡುತ್ತಿರುತ್ತಾನೆ. ಹೀಗೆ ನಮ್ಮ ವಿಜ್ಞಾನ ಬೆಳೆದು ಬಂದಿದೆ. ಇನ್ನೂ ಮೂಲಭೂತವಾಗಿರುವಂಥದ್ದನ್ನು ಪತ್ತೆ ಹಚ್ಚುವುದರಲ್ಲಿಯೇ, ತಿಳಿದುಕೊಳ್ಳುವುದರಲ್ಲಿಯೇ ಸಂಶೋಧನೆಗಳು, ವಿಶ್ಲೇಷಣೆಗಳು ನಡೆಯುತ್ತಲೇ ಇದೆ. ಆಧ್ಯಾತ್ಮದಲ್ಲಿ ಪರಮಾತ್ಮನು ಇಲ್ಲಿ ಆ ಮೂಲಭೂತವಾದ ವಸ್ತು, ಇಡೀ ವಿಶ್ವಕ್ಕೆ, ವಿಶ್ವ ಸೃಷ್ಟಿಗೆ ಕಾರಣವಾಗಿರುವಂತಹ ವಸ್ತು ಸತ್ ಎಂಬುದಾಗಿ ತಿಳಿಸುತ್ತಿದ್ದಾನೆ. ನೋಡಿ, ಸತ್ ಅಸತ್ ಎಂಬುದನ್ನು ತಿಳಿದುಕೊಳ್ಳುವುದು ಭಾವ ಎಂಬುದರ ಸಹಾಯದಿಂದ. ಯಾವ ವಸ್ತುವಿನಲ್ಲಿ ಭಾವವಿದೆಯೋ ಅದು ಸದ್ವಸ್ತುವಾಗಿರುತ್ತದೆ. ಯಾವ ವಸ್ತುವಿನಲ್ಲಿ ಭಾವವೇ ಆಗುವುದಿಲ್ಲವೋ, ಉತ್ಪತ್ತಿಯಾಗುವುದಿಲ್ಲವೋ, ಭಾವೋದಯವೇ ಆಗುವುದಿಲ್ಲವೋ, ಅದು ಸದ್ವಸ್ತುವೆನಿಸಿಕೊಳ್ಳುವುದಿಲ್ಲ, ಅದು ಅಸದ್ವಸ್ತು ಎನಿಸಿಕೊಳ್ಳುತ್ತದೆ. ಜಗತ್ತಲ್ಲಿರುವುದೆಲ್ಲದರಲ್ಲೂ ಸದ್ವಸ್ತು ಇರುತ್ತದೆ. ಸದ್ವಸ್ತುವಿದ ಅಭಾವಿನಲ್ಲಿ ಅದು ಅಸದ್ವಸ್ತುವಾಗುತ್ತದೆ. ಭಾವ ಎಂಬುದು ಪ್ರತಿ ಜೀವಿಯ ಹೃದಯದಲ್ಲಿ, ಮನಸ್ಸಿನಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ, ಒಂದು ದೇಹವನ್ನೇ ತೆಗೆದುಕೊಳ್ಳೋಣ. ಈಗ ಅರ್ಜುನನಿಗೆ ದೇಹವನ್ನೇ ಮತ್ತು ದೇಹದ ಸಾವನ್ನೇ ವರ್ಣಿಸುತ್ತಾ ಕೃಷ್ಣನು ಈ ವಾಕ್ಯಗಳನ್ನು ಹೇಳಿದ್ದಾನೆ. ದೇಹ ಎಂಬುದಿದೆಯಲ್ಲಪ್ಪ, ಅದು ಅಸದ್ವಸ್ತು, ಅದರ ಸಾವಿಗೆ ಹೇಗೆ ಬಾಲ್ಯ ಯೌವನ ಜರಾವಸ್ಥೆಗಳಿಗೆ ದುಃಖ ಪಡಲಿಲ್ಲವೋ, ಹಾಗೆ ದೇಹಾಂತರ ಪ್ರಾಪ್ತಿಗೂ ದುಃಖ ಪಡಕೂಡದು. ದೇಹವೆಂಬುದು ಅಸದ್ವಸ್ತು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಹಾಗಾದರೆ ದೇಹವು ಅಸದ್ವಸ್ತುವಾದ ಮೇಲೆ ಜಗತ್ತಿನಲ್ಲಿ ಕಾಣುತ್ತಿರುವುದು ಎಲ್ಲರೂ ದೇಹವನ್ನು ಹೊಂದಿರುವವರೇ, ಆದ್ದರಿಂದ ಆ ದೇಹವನ್ನು ಹೊಂದಿರುವುದು ಎನ್ನುವುದರಲ್ಲಿ ಆ ನಾನು, ನೀನು, ಅವನು ಎಂಬ ಯಾವ ವಸ್ತುಗಳಿದೆಯೋ ಅದು ಸದ್ವಸ್ತು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಸದ್ವಸ್ತು ಎಂದರೆ ದೇಹಿ ಎಂಬುದಾಗಿ ಸದ್ಯಕ್ಕೆ ನಾವು ತಿಳಿದುಕೊಳ್ಳಬೇಕು. ದೇಹಿ ಎನ್ನುವುದರೊಳಗೆ ಹಲವಾರು ವಸ್ತುಗಳಿದೆ, ಅನೇಕ ವಸ್ತುಗಳಿದೆ. ಅದರೊಳಗೆ ಯಾವುದು ಸದ್ವಸ್ತು ಎಂಬುದನ್ನು ಮತ್ತೆ ಪರಿಶೀಲಿಸಬೇಕಾಗುತ್ತದೆ. ಸದ್ಯದಲ್ಲಿ ದೇಹ ದೇಹಿ ಇರುವನಕ ಸದ್ವಸ್ತುವಾಗಿ ತೋರುತ್ತಿರುತ್ತದೆ. ದೇಹ ಮೂಲತಃ ಸ್ವಭಾವತಃ ಸದ್ವಸ್ತುವಲ್ಲ, ಅದು ಹುಟ್ಟು ಸಾವುಗಳನ್ನು ಹೊಂದಿರುವಂಥದ್ದು, ಅನಿತ್ಯ ವಸ್ತು.
ಸತ್ತಾಗ ಆ ದೇಹಕ್ಕೆ ಯಾವ ಒಂದು ಭಾವವೂ ಇರುವುದಿಲ್ಲ. ಸಾಯುವುದಕ್ಕೆ ಮುಂಚೆ ದೇಹಿ ಆ ದೇಹದಲ್ಲಿ ಇರುವ ತನಕವು ದೇಹಿಗಾಗಿ ಒಂದು ಭಾವವಿರುತ್ತದೆ. ಆ ಸದ್ವಸ್ತು ಎನಿಸಿಕೊಂಡಂತಹ ದೇಹಿಯು ಆ ದೇಹವನ್ನು ಬಿಟ್ಟ ಒಡನೆಯೇ ದೇಹಕ್ಕೆ ಅಭಾವ ಉಂಟಾಗುತ್ತದೆ, ಅಸದ್ವಸ್ತುವಾಗುತ್ತದೆ ಎಂಬುದಾಗಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕು. ಈ ಸತ್ವ ಎಂಬುದು ಎಲ್ಲ ಗ್ರಂಥಗಳಲ್ಲಿಯೂ ಬಂದಿರುವ ವಸ್ತುವಾದ್ದರಿಂದ, ಮೂಲಭೂತವಾದ ವಸ್ತುವಾದ್ದರಿಂದ, ಅದನ್ನು ಯಾವ ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ಅರ್ಥೈಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಪರಬ್ರಹ್ಮನ ಸ್ವರೂಪವು ಅಥವಾ ಪರಮಾತ್ಮನ ಸ್ವರೂಪವು ಸಚ್ಚಿದಾನಂದ ಎಂಬುದಾಗಿ ತಿಳಿಸುತ್ತಾರೆ. ಮೂಲಭೂತ ಸ್ವಭಾವವಾದಂತಹ, ಮೂಲಭೂತ ಸ್ವರೂಪವಾದಂತಹ ಈ ದೇಹಿಗೆ ಅಂತಃಕರಣದಲ್ಲಿರುವಂತಹ ಬ್ರಹ್ಮವಸ್ತು ಎಂಬುದಾಗಿ ಯಾವುದನ್ನು ನಾವು ಹೇಳುತ್ತೇವೆಯೋ, ಆತ್ಮವಸ್ತು ಎಂಬುದಾಗಿ, ಅದು ಸಚ್ಚಿದಾನಂದ ರೂಪದಲ್ಲಿದೆ ಎಂಬುದಾಗಿ ವರ್ಣಿಸುತ್ತಾರೆ. ಸತ್ಚಿತ್ ಆನಂದ, ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ನೋಡಿ. ಆಧ್ಯಾತ್ಮದ ಜ್ಞಾನದಲ್ಲಿ ವರ್ಣಿಸಿರುವಂತಹ ಎಲ್ಲ ಪದಗಳು, ಭಾಷೆಯು ಬ್ರಹ್ಮನಿಂದ ಹೊರತಾಗಿಯೇ ಇದೆ. ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ, ಆತ್ಮನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ, ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನನ್ನು ತಿಳಿದುಕೊಳ್ಳುವುದಾಗಲಿ ಮಾಡಬೇಕಾದಾಗ ನಾವು ನಮಗೆ ಇಂದ್ರಿಯ ಗೋಚರವಾಗಿರುವಂತಹ ಈ ಪ್ರಾಪಂಚಿಕ ವಸ್ತು ವಿಷಯಗಳಿಂದ ಅರ್ಥ ಮಾಡಿಕೊಳ್ಳುತ್ತಾ ಇದರ ಮೂಲಕವಾಗಿ ನಾವು ಪರಬ್ರಹ್ಮ ವಸ್ತುವನ್ನು ತಿಳಿದುಕೊಳ್ಳಬೇಕು. ಅದು ಅಗೋಚರವಾದದ್ದು, ಅನಿರ್ವಚನೀಯವಾದದ್ದು, ಅವ್ಯಕ್ತವಾದದ್ದು, ಅವ್ಯಯವಾದದ್ದು. ಇವೆಲ್ಲವನ್ನೂ ನಾವು ತಿಳಿದುಕೊಳ್ಳಬೇಕಾದರೆ ಮನುಷ್ಯನ ಬುದ್ಧಿಯ ಸಹಾಯದಿಂದ ದಿನನಿತ್ಯ ನಾವು ಕಾಣುವಂತಹ ಇಂದ್ರಿಯ ಗೋಚರವಾದ ಎಲ್ಲ ವಸ್ತು ವಿಷಯ ಭಾಷೆಗಳಿಂದಲೇ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಿಂದೆಯೇ ತಿಳಿಸಿದಂತೆ ಮನಸ್ಸು ಬುದ್ಧಿಗಳು ಶುದ್ಧವಾಗಿ ಪರಿಶುದ್ಧವಾದ ನಂತರ ಪಾರದರ್ಶಕ ಸ್ಥಿತಿಯನ್ನು ತಲುಪಿದಾಗ ಸತ್ಯದ ಗೋಚರವಾಗುತ್ತದೆ, ಸತ್ಯದ ಬೆಳಕು ಕಾಣುತ್ತದೆ ಎಂಬುದಾಗಿ ನಾವು ಹೇಳುತ್ತಾ ಬಂದೆವು. ಆ ಸತು ಚಿತ್ ಆನಂದವೆಂಬ ಪರಬ್ರಹ್ಮ ವಸ್ತುವು ಶುದ್ಧ ಮನಸ್ಸು, ಶುದ್ಧ ಬುದ್ಧಿಯ ಪ್ರಜ್ಞೆಯ ಪಾರದರ್ಶಕತೆಯಿಂದ ಕಾಣಲ್ಪಡುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ಸದ್ವಸ್ತುವನ್ನು ಹಲವಾರು ಸಂದರ್ಭಗಳಲ್ಲಿ ಯಾವ ಅರ್ಥದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು. ಇದು ಒಂದು ಶಬ್ದವಾಗಲಿ, ಒಂದು ಶಬ್ದಕ್ಕೆ ಒಂದು ಅರ್ಥವಾಗಲಿ ಹೇಳುವುದಕ್ಕಾಗುವುದಿಲ್ಲ. ಈ ಸದ್ವಸ್ತು ಎಂಬುದರ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಚರ್ಚೆಗಳು ನಡೆಯುತ್ತಲೇ ಇದೆ, ವಿಶ್ಲೇಷಣೆಗಳು ಆಗುತ್ತಲೇ ಇದೆ, ಸಂಶೋಧನೆಗಳು ಉಂಟಾಗುತ್ತಲೇ ಇದೆ. ಇದಮಿತ್ಥಂ ಎಂಬುದಾಗಿ ಸದ್ವಸ್ತುವಿನ ಬಗ್ಗೆ ತಿಳಿದುಕೊಳ್ಳಲು ಅತ್ಯಂತ ಕಷ್ಟವಾಗಿದೆ. ಆದರೆ ಆ ಸದ್ವಸ್ತುವಿನಿಂದಲೇ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ, ಸದ್ವಸ್ತುವಿನಿಂದಲೇ ಜಗತ್ತೆಲ್ಲವೂ ಉಂಟಾಗಿದೆ, ಈ ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ಸದ್ವಸ್ತುವು ಹರಡಿಕೊಂಡಿದೆ,
ಸದ್ವಸ್ತುವಿನ ಅಭಾವದಲ್ಲಿ ಎಲ್ಲವೂ ಅಸದ್ ವಸ್ತು ಆಗುತ್ತದೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇದು ಸದ್ವಸ್ತುವೋ ಅಸದ್ವಸ್ತುವೋ ಎಂಬುದನ್ನು ತಿಳಿದುಕೊಳ್ಳಲು ಭಾವದ ಸಹಾಯವನ್ನು ತೆಗೆದುಕೊಳ್ಳಬೇಕು. ಪ್ರತಿ ಜೀವಿಗೂ ಮನಸ್ಸುಂಟು, ಮನಸ್ಸಿನಲ್ಲಿ ಭಾವೋತ್ಪತ್ತಿಯಾಗುತ್ತದೆ. ಇಡೀ ವಿಶ್ವದ ಬಗ್ಗೆ, ಜಗತ್ತಿನ ಬಗ್ಗೆ, ಚರಾಚರ ವಸ್ತುಗಳ ಬಗ್ಗೆ ನಮಗೆ ಭಾವ ಉತ್ಪತ್ತಿಯಾಗುತ್ತದೆ. ಭಾವೋತ್ಪತ್ತಿಯಾಯಿತು ಎಂದರೆ ಭಾವ ಉಂಟಾದರೆ ಆ ವಸ್ತುವಿನಲ್ಲಿ ಸದ್ವಸ್ತುವನ್ನು ನಾವು ಕಾಣಬಹುದು. ಭಾವ ಉತ್ಪತ್ತಿಯಾಗದಿದ್ದಾಗ ಎಲ್ಲವೂ ಭಾವ ಉತ್ಪತ್ತಿ ಎಲ್ಲವೂ ನಮ್ಮ ಮನಸ್ಸಿನಲ್ಲಿಯೇ ಆಗೋದು, ಪ್ರತಿ ಜೀವಿಯ ಮನಸ್ಸಿನಲ್ಲಿ ಆಗುವುದು. ಭಾವ ಉತ್ಪತ್ತಿಯಾಗದಿದ್ದಾಗ, ಭಾವದ ಅಭಾವದಲ್ಲಿ ಅದು ಅಸದ್ವಸ್ತುವೆನಿಸಿಕೊಳ್ಳುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇಂದಿನ ಪ್ರಾಪಂಚಿಕ ವಿಜ್ಞಾನದ ಮೂಲಕ ಕಣ್ಣಿಗೆ ಗೋಚರವಾಗಿರುತ್ತಿರುವಂತಹ ಭೌತಶಾಸ್ತ್ರದ ಆಧಾರದ ಮೇಲೆ ನಾವು ಅಭೌತಿಕವಾಗಿರುವಂತಹ ನಿತ್ಯ ವಸ್ತುವನ್ನು ಶೋಧಿಸ ಹೊರಟಿದ್ದೇವೆ. ಸತ್ ಎಂಬುದಾಗಿ ಪರಮಾತ್ಮನು ಅದನ್ನು ಘೋಷಿಸಿದ್ದಾನೆ. ಈ ದಿಸೆಯಲ್ಲಿ ವಿಜ್ಞಾನವು ಮುಂದುವರಿದು ಒಂದಕ್ಕೊಂದು ಹೋಲಿಸುವುದರೊಂದಿಗೆ ಅಸದ್ವಸ್ತುವನ್ನು ಸದ್ವಸ್ತುವನ್ನು ಬೇರ್ಪಡಿಸುವ ಕ್ರಮ ನಡೆಯುತ್ತಲೇ ಬಂದಿದೆ. ಇಲ್ಲಿ ನಾವು ಉದಾಹರಿಸಬಹುದೆಂದರೆ ರಿಲೇಟಿವ್ ಥಿಯರಿ, ಐನ್ಸ್ಟೀನ್ ರಿಲೇಟಿವ್ ಥಿಯರಿ ಫಾರ್ ಕಿಡ್ಸ್, ಅದಕ್ಕೆ ಹೋದನ್ನು ಇದನ್ನು ಹೋಲಿಸಬಹುದು. E=mc² ಈ ಒಂದು ತತ್ವವನ್ನು ಮಕ್ಕಳಿಗಾಗಿ ಮತ್ತು ಪ್ರೌಢರಿಗಾಗಿ ಎರಡು ಸಿದ್ಧಾಂತಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಸತ್ ಅಸತ್ ವಸ್ತುಗಳ ವಿಷಯದಲ್ಲಿ ಭಾವ ಎಂಬುದು ಹೇಗೆ ಮನಸ್ಸಿಗೆ ಸಂಬಂಧಪಟ್ಟ ವಸ್ತು ಎಂದು ಹೇಳುತ್ತೇವೆಯೋ, ಹಾಗೆಯೇ ಬುದ್ಧಿಗೆ ಸಂಬಂಧಪಟ್ಟಂತಹ ಜ್ಞಾನ ಪ್ರಜ್ಞೆ ಎಂಬ ವಸ್ತುವನ್ನು ಇಂದಿನ ಯುಗದ ವೈಜ್ಞಾನಿಕ ಆಧಾರವಾಗಿಟ್ಟುಕೊಂಡು ಬುದ್ಧಿಯ ಸಹಾಯದಿಂದ ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಇಲ್ಲಿ ಭಾವ ಎಂಬುದು ಬುದ್ಧಿ ಎನಿಸಿಕೊಳ್ಳುತ್ತಿದೆ. ಮನಸ್ಸಿಗೆ ಸಂಬಂಧವಾದ ಭಾವೋತ್ಪತ್ತಿಯ ಬಗ್ಗೆ ಯಾವ ಚರ್ಚೆಗಳೂ ಇಲ್ಲ. ಬುದ್ಧಿಯಿಂದ ನಿಷ್ಕರ್ಷ ಮಾಡುವಂತಹ, ನಿಶ್ಚಯ ಮಾಡುವಂತಹ ವಿಜ್ಞಾನ E=mc² ಎಕ್ಸ್ಪ್ಲೈನ್ಡ್ ಫಾರ್ ಕಿಡ್ಸ್. ಯು ಮೇ ವಂಡರ್ ಅಬೌಟ್ ದ ಥಿಯರಿ E=mc² ವಿಚ್ ಈಸ್ ಆಫನ್ ಪೇರ್ಡ್ ವಿತ್ ದಿ ಥಿಯರಿ ಆಫ್ ರಿಲೇಟಿವಿಟಿ. ದಿಸ್ ಅಪ್ಲೈಸ್ ಟು ದಿ ಸ್ಪೆಷಲ್ ಥಿಯರಿ ಅಂಡ್ ಎಕ್ಸ್ಪ್ಲೈನ್ಸ್ ಹೌ ಇಟ್ ಈಸ್ ಇಂಪಾಸಿಬಲ್ ಟು ರೀಚ್ ದ ಸ್ಪೀಡ್ ಆಫ್ ಲೈಟ್. ದ ಥಿಯರಿಸ್ ಲೆಟರ್ಸ್ ಮೀನ್ mass=m, ಗೋಯಿಂಗ್ ಅಟ್ ದಿ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ light c equals the amount of energy needed to reach that speed. In other words, it states that the amount of mass you want to reach the speed of light determines the energy needed to do that. The part that says E=m means that energy and mass can be converted into each other ಎಂಬುದಾಗಿ
ಈಕ್ವಲ್ಸ್ ಎಂ ಸಿ ಸ್ಕ್ವೇರ್ ಎಂಬ ರಿಲೇಟಿವ್ ಥಿಯರಿಯನ್ನು ಮಕ್ಕಳಿಗಾಗಿ ಹೇಳ್ತಾರೆ. ಅದನ್ನೇ ಪ್ರೌಢಾವಸ್ಥೆಯಲ್ಲಿ ಅವಲೋಕಿಸಿದಾಗ the theory is E equals mc square, mass m and constant speed of light c equals the amount of energy needed to reach that speed. In other words, it states that the amount of mass you want to reach, the speed of light determines the energy needed to do that. The part that says E equals M means that energy and mass can be converted into each other. So the amount of mass determines how much energy that object has. In everything, there is not enough energy to reach the speed of light unless you added more energy. But when you do, you then also have more mass to move, which then needs more energy. As long as you add energy, this will repeat in an endless cycle. But how does light reach this speed? Light is a phenomenon that scientists have yet to understand completely. Light is made up of energy but has no mass. It is impossible for light to not move at this speed even though it has no mass. ಇದರಿಂದ ನಮಗೆ ಏನು ತಿಳಿದು ಬರುತ್ತದೆ ಅಂದರೆ ಲೈಟ್ ಮಾಸ್ ಇಲ್ಲದೇ ಇರುವಂಥದ್ದು. ಎನರ್ಜಿ ಒಂದಕ್ಕೊಂದು ಬದಲಾಗುವ ಸಾಧ್ಯತೆಗಳಿದೆ, ಅಂದರೆ ಅವುಗಳಲ್ಲಿ ವ್ಯತ್ಯಾಸವಿಲ್ಲ. ವ್ಯತ್ಯಾಸವಿಲ್ಲ ಎಂಬುದನ್ನು ಸಾಧಿಸಿ ತೋರಿಸಬೇಕಾಗಿದೆ. ಇಲ್ಲಿಯೂ ಆಧ್ಯಾತ್ಮದ ಮೂಲಭೂತವಾದ ಅಂತ ಸತ್ ಅಸತ್ ವಿಷಯದಲ್ಲಿ ಈ ರೀತಿಯೇ ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಸತ್ ಎಂಬ ವಸ್ತು ಅಸದ್ವಸ್ತುವಿನ ಜೊತೆಯಲ್ಲಿದ್ದಾಗ್ಯೂ ಅಸದ್ವಸ್ತುವನ್ನು ಮಾಸ್ ಎಂಬುದಾಗಿ ನೋಡಿದಾಗ್ಯೂ ಸದ್ವಸ್ತುವಿನಿಂದಲೇ ಈ ಅಸದ್ವಸ್ತುವು ಉಂಟಾಗಿದೆ. ಅಸದ್ವಸ್ತುವೇ ಸದ್ವಸ್ತುವನ್ನು ವ್ಯಾಪಿಸಿಕೊಂಡಿದೆ. ಇದು ಒಂದಕ್ಕೊಂದು ಉಂಟಾಗುವ ಬದಲಾಗುವ ಸಾಧ್ಯತೆಗಳು ಸದಾ ಇರುತ್ತದೆ ಎಂಬುದಾಗಿ ತಿಳಿದುಕೊಂಡು ಸತ್ ಅಸತು ವಿಷಯದಲ್ಲಿ ಯಾವ ಜೀವಿಯೇ ಆಗಲಿ ಭಾವದಿಂದ ನೋಡುವುದಾಗಲಿ ಬುದ್ಧಿಯಿಂದ ಅರಿವು ಹೊಂದುವುದಾಗಲಿ ಈ ಬುದ್ಧಿಯಿಂದ ಅರಿವು ಹೊಂದುವುದನ್ನು ಸತ್ಯವನ್ನು ಸತ್ಯವೆಂದು ತಿಳಿದುಕೊಳ್ಳುವುದು, ಅಸತ್ಯವನ್ನು ಅಸತ್ಯವೆಂದು ತಿಳಿದುಕೊಳ್ಳುವುದು, ಸತ್ಯವಸ್ತುವನ್ನು ಅಸತ್ಯವೆಂದು ತಿಳಿದುಕೊಳ್ಳುವುದು ಅಥವಾ ಅಸತ್ಯ ವಸ್ತುವನ್ನು ಸತ್ಯವೆಂದು ತಿಳಿದುಕೊಳ್ಳುವುದು ಬುದ್ಧಿಯಲ್ಲಾಗುವಂತಹ ಪ್ರಕ್ರಿಯೆ. ಆ ಬುದ್ಧಿಯಲ್ಲಾಗುವ ಪ್ರಕ್ರಿಯೆಯನ್ನು ಮಿಥ್ಯೆ ಎಂಬ ಹೆಸರಿನಿಂದ ಗುರುತಿಸುತ್ತಾರೆ. ಆದಿಶಂಕರರು ತಮ್ಮ ಪ್ರಕರಣ ಗ್ರಂಥಗಳಲ್ಲಿ ಮಿಥ್ಯಾವಾದವನ್ನು, ಮಾಯಾ, ಅಜ್ಞಾನ, ಅವಿದ್ಯೆ ವಾದಗಳನ್ನು ಮಂಡಿಸುವುದರ ಮೂಲಕವಾಗಿ ಸತ್ ಅಸತ್ಗಳ ವಿಶ್ಲೇಷಣೆಯನ್ನು
ಭಾವದ ಮೂಲಕ ಮಾಡುವುದಿಲ್ಲ, ಬುದ್ಧಿಯ ಮೂಲಕ ಮಾಡುತ್ತಾರೆ, ಅರಿವಿನ ಮೂಲಕ ಮಾಡುತ್ತಾರೆ, ಜ್ಞಾನ ಅಜ್ಞಾನದ ಮೂಲಕ ಮಾಡುತ್ತಾರೆ. ಹೀಗೆ ನಾವು ಮೂಲಭೂತವಾಗಿರುವಂತಹ ಸದ್ವಸ್ತುವಿನ ವಿಷಯದಲ್ಲಿ ಹಲವಾರು ರೀತಿಯ ವಿಶ್ಲೇಷಣೆಗಳಿರುವುದನ್ನು, ಹಲವಾರು ಸಿದ್ಧಾಂತಗಳಾಗಿರುವುದನ್ನು ತಿಳಿದುಕೊಳ್ಳಬಹುದು. ಮನುಷ್ಯನಲ್ಲಿಯ ಸದ್ವಸ್ತುವನ್ನು ಪತ್ತೆ ಹಚ್ಚುವುದು, ತಿಳಿದುಕೊಳ್ಳುವುದು ಹೇಗೆಂದರೆ ಒಂದು ಉದಾಹರಣೆಗಳಿಂದ ತಿಳಿದುಕೊಳ್ಳಬಹುದು. ನೋಡಿ, ಎಲ್ಲರಿಗೂ ಭೋಜರಾಜನ ಆಸ್ಥಾನದಲ್ಲಿದ್ದಂತಹ 32 ಗೊಂಬೆಗಳು ಇರುವಂತಹ ಸಿಂಹಾಸನದ ಬಗ್ಗೆ ಕಥೆಯನ್ನು ಕೇಳಿರುತ್ತೀರಿ. ಆ ಸಿಂಹಾಸನವು ಕಾಲಕ್ರಮದಲ್ಲಿ ಮಣ್ಣಿನೊಳಗೆ ಅಡಗಿ ಹೋಗುವುದು. ಎಷ್ಟೋ ವರ್ಷಗಳು ಕಳೆದ ನಂತರದಲ್ಲಿ ಆ ಸಿಂಹಾಸನವಿರುವಂತಹ ಸ್ಥಳದಲ್ಲಿ ಒಬ್ಬ ದನ ಕಾಯುವವನು ಬಂದು ನಿಂತುಕೊಂಡಾಗ ಹೇರಳವಾಗಿ ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತ ಪದಗಳನ್ನು ಮಾತನಾಡಲಾರಂಭಿಸುತ್ತಾನೆ. ಆ ಒಂದು ದಿಬ್ಬದಿಂದ ಕೆಳಗಿಳಿದು ಬಂದೊಡನೆಯೇ ಮಾಮೂಲಿಯಾಗಿ ತನ್ನ ಭಾಷೆಯಲ್ಲಿ ತಾನು ಮಾತನಾಡುತ್ತಾನೆ. ಇದರ ರಹಸ್ಯವೇನಿರುವುದೆಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಅಂದಿನ ಜನಗಳು ಆ ಬಾಲಕನು ನಿಂತು ಮಾತನಾಡಿದಂತಹ ಸ್ಥಳವನ್ನು ಅಗೆದು ತೆಗೆದು ನೋಡಿದಾಗ ಈ ಒಂದು ಸಿಂಹಾಸನವು ಅವರಿಗೆ ಗೋಚರವಾಗುತ್ತದೆ. ಅದು ಒಬ್ಬ ಮಹಾ ಧರ್ಮಾತ್ಮನಾದ ರಾಜನು ಕುಳಿತುಕೊಂಡು ಸಿಂಹಾಸನಾಧೀಶ್ವರನಾಗಿ ರಾಜ್ಯವನ್ನು ಆಳಿದನೆಂಬುದಾಗಿ ಅವರಿಗೆ ತಿಳಿದು ಬರುತ್ತದೆ. ಆ ಸಿಂಹಾಸನದ ಬಗ್ಗೆ ಆನಂತರದಲ್ಲಿ ಸಾಕಷ್ಟು ಕಥೆಗಳು, ವಿವರಗಳು ದೊರಕುತ್ತದೆ. ಆದರೆ ಇಲ್ಲಿ ನಮಗೆ ಪ್ರಸ್ತುತ ಆ ಸಿಂಹಾಸನವು ಸತ್ವಯುತವಾದದ್ದು, ವಸ್ತುವೇ ಆಗಿದ್ದಾಗ್ಯೂ ಸಿಂಹಾಸನವು ಜೀವವಿಲ್ಲದ್ದಾಗ್ಯೂ ಅದರಲ್ಲಿ ಸತ್ವವೆಂಬುದೊಂದಿದೆ. ಅದು ವ್ಯಕ್ತಿಯ ಸತ್ವವನ್ನು ತಾನು ತನ್ನೊಳಗೆ ಕೂಡಿಸಿಕೊಂಡಿದೆ, ಅರಗಿಸಿಕೊಂಡಿದೆ. ಆ ಒಂದು ಸತ್ವವು ಪ್ರಕಾಶಮಾನವಾಗಿರುತ್ತದೆ. ಗಂಧದ ಕೊರಡಿನಲ್ಲಿರುವ ಗಂಧದ ಘಮ ಹೇಗೆ ಸತ್ವವೋ ಹಾಗೆ ಜೀವಿಯ ಪುಣ್ಯ ಮತ್ತು ಧರ್ಮಗಳು ಸತ್ವರೂಪದಲ್ಲಿ ಪ್ರಕಾಶಪಡಿಸಲ್ಪಡುತ್ತದೆ, ಬೆಳಕಿನ ರೂಪದಲ್ಲಿ ಪ್ರಕಾಶವನ್ನು ಕೊಡುತ್ತದೆ. ಕ್ಷೇತ್ರ ಕ್ಷೇತ್ರಜ್ಞ ಯೋಗದ ಸಂದರ್ಭದಲ್ಲಿ ಪರಮಾತ್ಮನು ಹೇಳುವ ಮಾತುಗಳನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ನವರಂಧ್ರಗಳಿರುವಂತಹ ಈ ದೇಹದಲ್ಲಿ ಒಬ್ಬ ಸಾತ್ವಿಕ ಪುರುಷನ ಸತ್ವಗುಣವು ಇಂದ್ರಿಯ ದ್ವಾರಗಳ ಮೂಲಕ ಪ್ರಕಾಶವಾಗಿ ಹೊರಹಾಕಲ್ಪಡುತ್ತದೆ ಎಂಬುದಾಗಿ ಪರಮಾತ್ಮನು ಸತ್ವದ ಬಗ್ಗೆ ಮಾತನಾಡುವಾಗ ತಿಳಿಸುತ್ತಾನೆ. ಎಂದರೆ ಈ ಸತ್ ಅಥವಾ ಸತ್ವ ವಸ್ತು ವ್ಯಕ್ತಿಯಲ್ಲಿಯೂ ಹೇಗೆ ಗೊತ್ತಾಗುತ್ತದೆ ಎಂಬುದಕ್ಕೆ ಪರಮಾತ್ಮನೇ ಹೇಳಿರುವಂತೆ ಇಂದ್ರಿಯ ದ್ವಾರಗಳಲ್ಲಿ ಪ್ರಕಾಶ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಅದನ್ನು ತೇಜಸ್ಸು, ಓಜಸ್ಸು ಎಂಬುದಾಗಿ ಹಲವು ಪದಗಳಿಂದ ಹೇಳುತ್ತಾರೆ. ಎಲ್ಲವೂ ಸತ್ ವಸ್ತುವಿಗೆ ಸಮನ್ವಯ ಮಾಡಬೇಕಾದಂತಹ ವಿಷಯಗಳು. ಹೀಗೆ ಒಬ್ಬ ಸಾತ್ವಿಕ ಪುರುಷನು ಕುಳಿತುಕೊಳ್ಳುವ ಸ್ಥಳದಲ್ಲಿ, ಒಂದು ಆಸನದಲ್ಲಿ,
ಕಲ್ಲಿನ ಮೇಲೆ ಆ ಸತ್ವಗುಣದ ಪ್ರಭಾವ ಉಂಟಾಗಿರುತ್ತದೆ ಎಂಬುದಾಗಿ ಗುರುರಾಯರ ಚರಿತ್ರೆಯಲ್ಲಿ ನಾವು ತಿಳಿದುಕೊಳ್ಳಬಹುದು ಶ್ರೀರಾಮರು ತ್ರೇತಾಯುಗದಲ್ಲಿ ಕುಳಿತುಕೊಂಡು ಆ ಕಲ್ಲಿನ ಮೇಲೆಯೇ ತಮ್ಮ ಸತ್ವಗುಣವನ್ನು ಪ್ರಭಾವವನ್ನು ಬೀರಿದ್ದರು ಆ ಒಂದು ಕಲ್ಲಿನ ಬಂಡೆಯನ್ನೇ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಗುರುರಾಯರು ತಿಳಿಸುತ್ತಾರೆ ಸತ್ವವೆಂಬುದು ಆ ಕಲ್ಲಿನಲ್ಲಿಯೂ ಸೇರಿಕೊಳ್ಳುತ್ತದೆ ಪರಮಸಾತ್ವಿಕ ಪುರುಷನಾದಂತಹ ವ್ಯಕ್ತಿಗೆ ಸತ್ವ ಎಂಬ ವಸ್ತುವು ತನ್ನ ದೇಹದಾದ್ಯಂತ ವ್ಯಾಪಿಸುವುದರ ಜೊತೆಗೆ ತನ್ನ ಕ್ಷೇತ್ರಕ್ಕೆ ವ್ಯಾಪಿಸುತ್ತದೆ ಎಂಬುದಾಗಿ ಕ್ಷೇತ್ರಜ್ಞ ಯೋಗದಲ್ಲಿ ತಿಳಿದುಕೊಂಡೆವು ಭಾವವೆಂಬುದಾಗಿ ನಾವು ಇಲ್ಲಿ ಸಾಂಖ್ಯಯೋಗದಲ್ಲಿ ಹೇಳಿದ ಪದವನ್ನು ಅಲ್ಲಿ ಪ್ರಭಾವವೆಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾನೆ ಕ್ಷೇತ್ರದ ಮೇಲೆ ಕ್ಷೇತ್ರಜ್ಞನ ಪ್ರಭಾವ ಉಂಟಾಗುತ್ತದೆ ಎಂದು ಹೇಳುತ್ತಾನೆ ಹೀಗೆ ಕಾಶಿ ಕ್ಷೇತ್ರದಲ್ಲಿ ಮಹೇಶ್ವರನ ಸತ್ವವು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುತ್ತದೆ ತಿರುಪತಿ ಕ್ಷೇತ್ರದಲ್ಲಿ ಶ್ರೀನಿವಾಸನ ಸತ್ವವು ಎಲ್ಲ ಕಡೆ ವ್ಯಾಪಿಸಿರುತ್ತದೆ ಪುರಂದರ ವಿಠಲನ ಸತ್ವವು ಪಂಡರಾಪುರದಲ್ಲಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುತ್ತದೆ ಹೀಗೆ ಕ್ಷೇತ್ರಗಳಲ್ಲಿ ಸತ್ವದ ಪ್ರಭಾವವನ್ನು ನಾವು ನೋಡಬಹುದು ಹೀಗೆ ಹಲವಾರು ಉದಾಹರಣೆಗಳ ಮೂಲಕ ಸತ್ವವೆಂಬ ವಸ್ತುವನ್ನು ಸತ್ ಎಂಬ ವಸ್ತುವನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಪಡಬಹುದು ಇದು ಅತ್ಯುತ್ತಮವಾದ ಸಾಧನೆಗಳಿಂದ ದೊರೆಯುವಂತಹ ಪುಣ್ಯ ಧರ್ಮಗಳಂತೆಯೇ ಸತ್ವವನ್ನು ಅಧಿಕ್ಯವನ್ನು ಮಾಡಿಕೊಳ್ಳುತ್ತಾ ಹೋಗುವಂತಹ ಜೀವನ ಪ್ರಕ್ರಿಯೆ ಇದೇ ಉತ್ತರೋತ್ತರಾಭಿವೃದ್ಧಿ ಅದು ಬ್ರಹ್ಮೋತ್ತರ ಉತ್ತರಾಭಿವೃದ್ಧಿ ಯಾವಾಗ ಆಗುತ್ತದೆ ಎಂದರೆ ಸತ್ವದಲ್ಲಿ ಬದಲಾವಣೆ ಆಗುತ್ತಾ ಹೋದಂಗೆ ಸತ್ವ ಜಾಸ್ತಿ ಆಗುತ್ತಾ ಹೋದಂಗೆ ಹೀಗೆ ಸದ್ವಸ್ತುವನ್ನು ನಾವು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ವಿಶ್ಲೇಷಣೆಗಳನ್ನು ಮಾಡುತ್ತಾ ಸತ್ ಅಸತ್ ಭಾವ ಎಂಬುದನ್ನು ಅರ್ಥೈಸೋಣ ಇಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು